ಇದೆ. ಬಟ್ ಟೂ ತ್ರೀ ಥಿಂಗ್ಸ್ ಬಗ್ಗೆ ನಾನು ಮಾತಾಡಬೇಕು. ಒಂದು ನಮ್ಮ ಹೆಲ್ತ್ ಆಸ್ಪೆಕ್ಟ್ಸ್ ಬಗ್ಗೆ. ಮಳೆ ಬಂದಾಗ ಸಹಜವಾಗಿ ನಮ್ಮ ಡ್ರಿಂಕಿಂಗ್ ವಾಟರ್ ಎಫೆಕ್ಟ್ ಆಗೋದು ಭಾಳ ಸಾಧ್ಯತೆ ಇರುತ್ತೆ. ಸೊ ಅಡ್ವೈಸರಿ ಆಗಿ, ಪ್ರಿಕಾಷನರಿ ಆಗಿ ಎಲ್ಲರೂ ಕೂಡ ತಮಗೆಲ್ಲ ಗೊತ್ತಿದ್ದ ಹಾಗೆ ನಾವು ನಮ್ಮ ಡ್ರಿಂಕಿಂಗ್ ವಾಟರ್ ಅದು ಎಲ್ಲಿಂದ ಯಾವ ಸೋರ್ಸಿಂದ ಬಂದರೂ ಕೂಡ ಅದಕ್ಕೆ ಬಿಸಿ ಮಾಡಿ ಕಾಯಿಸಿ ಕುಡಿಬೇಕನ್ನುವುದೊಂದು ಪದ್ಧತಿ ಇರುತ್ತೆ. ಅದು ಒಂದು ತಮ್ಮ ಮುಖಾಂತರ ನಮ್ಮ ಜನರಿಗೆ ಎಲ್ಲರಿಗೆ ನಾನು ಮನವಿ ಮಾಡ್ತೀನಿ ದಟ್ ನಮ್ಮ ಡ್ರಿಂಕಿಂಗ್ ವಾಟರ್ ಬಗ್ಗೆ ಅವರು ಕಾಳಜಿ ಇಡಬೇಕು. ಯಾವ ಸೋರ್ಸಿಂದ ಕುಡಿತಾ ಇದ್ದರೂ ಕೂಡ ಅದಕ್ಕೆ ಕಾಯಿಸಿ ಕುಡಿಯೋದು ಒಂದು ವ್ಯವಸ್ಥೆ ಆಗ್ತದೆ. ಎರಡನೇದು, ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟಿಗೆ ಈಗಾಗಲೇ ಹೇಳಿದ್ದೀವಿ, ನಾವು ಎಲ್ಲ ನಮ್ಮ ಅಫೆಕ್ಟೆಡ್ ವಿಲೇಜಸ್ ಕಟ್ ಆಫ್ ಆಗಿದ್ದಿರಬಹುದು ಅಥವಾ ಅಫೆಕ್ಟೆಡ್ ವಿಲೇಜಸ್ಸಲ್ಲಿ ನಮ್ಮ ANMs ನಮ್ಮ ಆಶಾ ವರ್ಕರ್ಸ್ ಕೂಡ ಫೀಲ್ಡಲ್ಲಿ ಯಾರ್ಯಾರು ಪ್ರೆಗ್ನೆಂಟ್ ಲೇಡೀಸ್ ಇದ್ದಾರೆ ಹಾಗೂ ನಮ್ಮ ಚಿಲ್ಡ್ರನ್ ಇದ್ದಾರೆ ಅವ್ರ ಜೊತೆ ಸಂಪರ್ಕದಲ್ಲಿದ್ಬಿಟ್ಟು ಮತ್ತು ನಮ್ಮ ಅಂಗನವಾಡಿಸ್ ಮುಖಾಂತರ ಟೇಕ್ ಹೋಮ್ ರೇಷನ್ಸ್ ಇರುತ್ತೆ, ಆ ರೇಷನ್ಸ್ ಕೂಡ ಅವ್ರಿಗೆ ಕರೆಕ್ಟಾಗಿ ತಲುಪಿದಾನೆ ಇಲ್ಲ ಅಂತ ಎಲ್ಲವೂ ಚೆಕ್ ಮಾಡೋಕೆ ಹೇಳಿದ್ದೀವಿ. ಎಲ್ಲ ಆಗಿಲ್ಲೂ ಅದು ಕೂಡ ಖಂಡಿತ ಮಾಡೋಕೆ ಹೇಳಿದ್ದೀವಿ. ಮೂರನೇದು, ಈಗಾಗಲೇ ಅಂಗನವಾಡಿ ಮತ್ತು ಸ್ಕೂಲ್ಸ್ ಬಗ್ಗೆ ಮಾತಾಡಿದಲ್ಲಿ ನಾವು DC Sir ಜೊತೆ ಸಂಪರ್ಕದಲ್ಲಿದ್ದೀವಿ. ಎಲ್ಲೆಲ್ಲಿ ಜಾಸ್ತಿ ಮಳೆ ಆಗ್ತಾ ಇದ್ದಾನೋ ಅಲ್ಲಿ ನಾವು ಇಮಿಡಿಯೇಟಾಗಿ ಅಲ್ಲಿ ಹಾಲಿಡೇಸ್ ಕೊಡೋದು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆದರೂ ಕೂಡ ಸ್ವಲ್ಪ ಶಾಲೆಗಳಲ್ಲಿ ಅಂಗನವಾಡಿಸಲ್ಲಿ ಡೈಲಿಬಿಟೆಡ್ ಸಿಚುವೇಷನ್ಸಲ್ಲಿ ಭಾಳಷ್ಟು ಕಡೆ ಮಳೆ ಬಂದುಬಿಟ್ಟು ಸೋರ್ತಾ ಇದ್ದಲ್ಲಿ ಲೋಕಲಾಗಿ ಕೂಡ ಅವರಿಗೆ ನಾವು ಲೀವ್ ಕೊಡೋಕ್ಕೆ ಹೇಳಿದ್ವಿ. ಅದಕ್ಕೆ ಯಾವುದೇ ಅಡಚಣೆ ಬೇಡ, ಬಿಕಾಸ್ ಒನ್ ಟೈಮು ಇದ್ದಲ್ಲಿ ನಾವು ಅದಕ್ಕೆ ಸೇಫ್ಟಿ ಪ್ರಿಕಾಷನ್ಸ್ ನೋಡಿದ ಮೇಲೆ ನಾವು ಇನ್ನೊಂದ್ಸಲ ಅದಕ್ಕೆ ಚಾಲನೆ ಮಾಡಲಿಕ್ಕೆ ಕೊಡ್ತೀವಿ. ನೆಕ್ಸ್ಟು, ನಮ್ಮ ವೆಟರ್ನರಿ ಸಂಬಂಧಪಟ್ಟಂಗೆ ನಮಗೆ ಸುಮಾರು 30 ವೆಹಿಕಲ್ಸ್ ಇದೆ, ಆ್ಯಂಬುಲೆನ್ಸಸ್ ನಮಗೆಲ್ಲ ಗೊತ್ತಿದ್ದ ಹಾಗೆ ವೆಟರ್ನರಿ ಡಿಪಾರ್ಟ್ಮೆಂಟಿಂದ, ಅದು ಕೂಡ ನಾವು ಚಾಲನೆಯಲ್ಲಿ ಇಟ್ಟಿದ್ದೀವಿ. ಏನಾದರೂ ಸಮಸ್ಯೆ ರೈತರಿಗೆ ಸಮಸ್ಯೆ ಬಂದಲ್ಲಿ ಅದಕ್ಕೆ ಇಮಿಡಿಯೇಟ್ ಆಗಿ ಸಂಪರ್ಕ ಮಾಡಿ ಅವ್ರಿಗೆ ವ್ಯವಸ್ಥೆ ಮಾಡಿ. ಸೊ ಈಗಾಗಲೇ ತಮಗೆಲ್ಲ ಹೇಳಿದ ಹಾಗೆ ಒಂದು ಮೇಜರ್ ಆಗಿ ಡ್ರಿಂಕಿಂಗ್ ವಾಟರು ನಮ್ಮ ಮುಖಾಂತರ ಮನವಿ ಮಾಡೋದು, ಸೆಕೆಂಡು ನಮ್ಮ ಮೆಡಿಸಿನ್ಸು ವೆಟರ್ನರಿ ಡಿಪಾರ್ಟ್ಮೆಂಟ್ ಆಗಿದ್ದು ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲರೂ ಸಿದ್ಧತೆ ಇದೆ. ನಮಗೆ ಎಮರ್ಜೆನ್ಸಿ ಮೆಡಿಸಿನ್ಸ್ ಎಲ್ಲ ಹಾಸ್ಪಿಟಲ್ಸಲ್ಲಿದೆ. ನಮ್ಮ ಪಂಚಾಯತ್ PDOs ಕೂಡ ನಮ್ಮ ಈ ಅಟೆಂಡೆನ್ಸ್ ಮುಖಾಂತರ 95% ಅಟೆಂಡೆನ್ಸ್ ನಾವು ಚೆಕ್ ಮಾಡ್ತಾ ಇದ್ದೀವಿ. ಎಲ್ಲರೂ PDOs ಫೀಲ್ಡಲ್ಲಿ ಹೋಗಿ ಕೆಲಸ ಮಾಡ್ತಾಯಿದ್ದಾರೆ. ಥ್ಯಾಂಕ್ ಯು. ಸರ್, ಒಬ್ಬೊಬ್ಬರು PDOಗಳು ಎರಡೆರಡು ಪಂಚಾಯತಿ ಮೂರು ಪಂಚಾಯತಿಗಳನ್ನು ಯಾವ ರೀತಿ ನೀವು ಇದನ್ನು ಮಾಡ್ತಾ ಇದ್ದಾರೆ? ಸೊ ತಮಗೆಲ್ಲ ಗೊತ್ತಿದ್ದ ಹಾಗೆ ನಮಗೆ 500 ಪಂಚಾಯತಿ ಇದೆ, ಅದರಲ್ಲಿ 450 PDOs ಮಾತ್ರ ಇದ್ದಾರೆ. ನಮ್ಮಲ್ಲಿ Grade 1 ಸೆಕ್ರೆಟರಿ Grade 2 ಕೊಡ್ಲಿಕ್ಕೆ ಅವಕಾಶ ಇದೆ. ಆ ಥರ ಮಲ್ಟಿಪಲ್ ಚಾರ್ಜಸ್ ಇದ್ದ ಕಡೆ ನಾವು Grade 1 ಮತ್ತು Grade 2 ಕೊಡ್ತೀವಿ. ಸೊ ಇದೆ, ನಮ್ಮ ಹತ್ರ ಕೊರತೆ ಇದೆ, PDOs ಕೊರತೆ ಇದೆ. ಬಟ್ ಆದರೆ ಪ್ರಮೋಷನ್ಸ್ ಈ ಸರಿ ಮತ್ತೆ ಟ್ರಾನ್ಸ್ಫರ್ಸ್ ಕೌನ್ಸಿಲಿಂಗ್ ಆಗಿ ಬೇರೆ PDOs ಬರೋ ಸಾಧ್ಯತೆ ಇದೆ. ಸರ್, ಇವಾಗ ಇಂಥದ್ದೊಂದು ಸಂದರ್ಭದಲ್ಲಿ ಸಿಬ್ಬಂದಿ ಕೊರತೆ ಎತ್ಕಂತಾ ಇದೆ, ಯಾವ ರೀತಿ ಮ್ಯಾನೇಜ್ ಮಾಡೋಕ್ಕಾಗುತ್ತೆ? ಪಂಚಾಯತಲ್ಲಿ 8 ಜನ ಬೇರೆ ಬೇರೆ ಸಿಬ್ಬಂದಿ ಸೇರ್ತಾರೆ, ಬಿಲ್ ಕಲೆಕ್ಟರ್ಸು, DOs, ವಾಟರ್ ಮ್ಯಾನು. ಸೊ ಪಂಚಾಯತ್ಸಲ್ಲಿ ಒಂದು ಆಸ್ ಎ ಯೂನಿಟ್ ನೋಡಿದಲ್ಲಿ ಯಾವ ಸಿಬ್ಬಂದಿ ಕೊರತೆ ಇರೋಂಗಿಲ್ಲ. ಪಂಚಾಯತ್ ಸೆಕ್ರೆಟರೀಸ್ ಆರ್ ಆಲ್ಸೋ ಗುಡ್ ಎನಫ್, ಆ್ಯಂಡ್ ಪಂಚಾಯತ್ ಸೆಕ್ರೆಟರಿ Grade 2 ಆರ್ ಆಲ್ಸೋ ಗುಡ್ ಎನಫ್ ಟು ಮ್ಯಾನೇಜ್ ದಿಸ್.